ಲೇಔಟ್ ಫುಲ್ ಆಗಿ ವಾಟರ್ ನಲ್ಲಿ ಸ್ಟಾಮ್ ವಾಟರ್ ಸೀವೇಜ್ ವಾಟರ್ ನಲ್ಲಿ ಸಬ್ಮರ್ಜ್ ಆಗಿತ್ತು. ಅದು ಓಡಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ವಿಷ ಹಾವುಗಳು ಜಾಸ್ತಿನೇ ಇದಾವೆ ಲೇಔಟ್. ಮಲೇರಿಯಾ ಅಂಡ್ ಡೆಂಗ್ಯೂ ಅದೊಂದು ದೊಡ್ಡ ಸಮಸ್ಯೆ ಈ ಲೇಔಟ್ ನಲ್ಲಿ. ಇಡೀ ಮಕ್ಕಳಿಗೆ ಎಲ್ಲರಿಗೂ ಮಲೇರಿಯಾ ಡೆಂಗ್ಯೂ ಬಂದಿದೆ. ಫೆಸಿಲಿಟೀಸ್ ಅಂತೂ ಏನು ಇಲ್ಲ, ಕಷ್ಟ. ಕರೆಂಟ್ ಇಲ್ಲಿ ಅಂಡರ್ ಗ್ರೌಂಡ್ ಮಾಡಿದ್ದಾರೆ, ಬಟ್ ಮಳೆ ಬಂದ್ರೆ ಶಾರ್ಟ್ ಆಗುತ್ತೆ, ಕರೆಂಟ್ ಹೋಗ್ಬಿಡುತ್ತೆ. ಮಳೆ ಬಂದ್ರೆ ಏನ್ ಸಮಸ್ಯೆ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯ ನಾನು ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ಇದ್ದೀನಿ. ಈಗಾಗ್ಲೇ ಸಾಕಷ್ಟು ಇಲ್ಲಿನ ನಿವಾಸಿಗಳನ್ನ ಮಾತಾಡಿಸಿದೆ, ಏನೆಲ್ಲಾ ಸಮಸ್ಯೆ ಆಯ್ತು ಅಂತ. ಸದ್ಯ ನನ್ನ ಜೊತೆ ಇನ್ನೊಬ್ರು ಇದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಸತ್ಯಕೃಷ್ಣ. ಓಕೆ, ಈಗ ಎರಡು ದಿನ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಸೊ ತಮ್ಮನೆಗೂ ನೀರ್ ಬಂದಿತ್ತ? ಹೇಗೆ? ಹೌದು, ಈ ಲೇಔಟ್ ಫುಲ್ ಆಗಿ ವಾಟರ್ ನಲ್ಲಿ, ಸ್ಟಾಮ್ ವಾಟರ್ ಸೀವೇಜ್ ವಾಟರ್ ನಲ್ಲಿ ಸಬ್ಮರ್ಜ್ ಆಗಿತ್ತು. ಅದು ಓಡಾಡಕ್ಕೇನೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ದೊಡ್ಡ ಸ್ಟ್ರೀಮ್ ತರ ಹೋಗ್ತಾ ಇತ್ತು. ಓಡಾಡಕ್ಕೂ ಇಲ್ಲ, ವೆಹಿಕಲ್ಸ್ ಹೋಗಕ್ಕೂ ಏನು ಸಾಧ್ಯವಾಗ್ತಾ ಇಲ್ಲ, ಅಷ್ಟು ಡೇಂಜರಸ್ ಆಗಿತ್ತು. ಆಮೇಲೆ ವಿಷ ಹಾವುಗಳು, ಇದೆಲ್ಲ ಲೇಕ್ ಏರಿಯಾ, ಲೇಕ್ ಬಾರ್ಡರ್ ಏರಿಯಾ, ವಿಷ ಹಾವುಗಳು ಜಾಸ್ತಿನೇ ಇದಾವೆ ಈ ಲೇಔಟ್ ನಲ್ಲಿ. ಏನಕ್ಕಂದ್ರೆ ದಿಸ್ ಇಸ್ ನೇಚರ್, ನಾವು ಬೋತ್ ಆಫ್ ಅಸ್ ಹ್ಯಾವ್ ಟು ಲಿವ್ ಟುಗೆದರ್. ಸೊ ವಿಷ ಹಾವುಗಳು ಜಾಸ್ತಿ ಓಡಾಡ್ತಾ ಇತ್ತು ನೀರದಲ್ಲಿ. ಪ್ಲಸ್ ಆಲ್ LT ಬಾಕ್ಸಸ್, ಕರೆಂಟ್ ಕನೆಕ್ಷನು ಇತ್ತು. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೇನು ಅದು ಫುಲ್ ಆಗಿ ಶಾಕ್ ಹೊಡಿಯುತ್ತೆ. ಸೊ ಅದೊಂದು ಕಷ್ಟ ಇತ್ತು. ಪ್ಲಸ್ ಮಲೇರಿಯಾ ಆ್ಯಂಡ್ ಡೆಂಗ್ಯೂ, ಅದೊಂದು ದೊಡ್ಡ ಸಮಸ್ಯೆ ಈ ಲೇಔಟ್ನಲ್ಲಿ. ಇಡೀ ಮಕ್ಕಳಿಗೆ ಎಲ್ಲರಿಗೂ ಮಲೇರಿಯಾ ಡೆಂಗ್ಯೂ ಬಂದಿದೆ. ನಮ್ಮ ಇಬ್ಬರು ಮಕ್ಕಳಿಗೂ ಬಂದಿದೆ. ಇಬ್ಬರು ಆಸ್ಟ್ರೋಸಿಎಂಐ ಹಾಸ್ಪಿಟಲ್ನಲ್ಲಿ ಎರಡು ವಾರ, ಒಂದೊಂದು ವಾರ ಒಬ್ಬೊಬ್ಬ ಅಡ್ಮಿಟ್ ಆಗಿಬಿಟ್ಟು ರಿಕವರ್ ಆಯ್ತು ಬಂದಿದ್ದಾರೆ. ತಿರುಗಾ ನೋಡಿದಾಗ ಇಷ್ಟೆಲ್ಲಾ ದುಡ್ಡು ಕೊಟ್ಟು ಈ ಮನೇನ ಪರ್ಚೇಸ್ ಮಾಡ್ಬೇಕಿತ್ತ ಅನ್ಸ್ಬಿಡತ್ತಲ್ವಾ ಒಂದೊಂದ್ಸಲ? ಖಂಡಿತ ಖಂಡಿತ, ಕೋಟಾಂತರ ಬಂಡವಾಳ ಹಾಕ್ಸಿ ಇಲ್ಲಿ ಸೈಟ್ಸ್ ತಗೋಬಿಟ್ಟು, ವಿಲಾಸ್ ತಗೋಬಿಟ್ಟು ಹೀಗಿದ್ದೀವಿ. ಇದೆಲ್ಲ ಬೇಕಾ? ಇದು ಈ ಫೆಸಿಲಿಟೀಸ್ ನೋಡಿದ್ರೆ, ಫೆಸಿಲಿಟೀಸ್ ಅಂತೂ ಏನು ಇಲ್ಲ ಇಲ್ಲಿ, ಕಷ್ಟನೇ ಇದೆ. ಲ್ಯಾಕ್ ಆಫ್ ಫೆಸಿಲಿಟೀಸ್, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಲ್ಲಿ, ಸೀವೇಜ್ ಇಲ್ಲ, ಡ್ರೈನೇಜ್ ಇಲ್ಲ, ಕರೆಂಟ್ನು ಇಲ್ಲಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ, ಬಟ್ ಮಳೆ ಬಂದರೆ ಶಾರ್ಟ್ ಆಗುತ್ತೆ, ಕರೆಂಟ್ ಹೋಗ್ಬಿಡುತ್ತೆ. ಫಸ್ಟ್ ಥಿಂಗ್ ಕರೆಂಟ್ ಹೋಗುತ್ತೆ, ಕಟ್ಲಿರುತ್ತೆ, ಇದೆಲ್ಲ ಸಮಸ್ಯೆ ಇದೆ. ಸೊ ಇದೆಲ್ಲ ನೋಡಿದ್ರೆ ಓ, ನೇಚರ್ ಗ್ರೀನರಿ ಅಂತ ಬಂದಿದ್ದೀವಿ ಇಲ್ಲಿ, ಬಟ್ ಆ ಫೆಸಿಲಿಟೀಸ್ ಇಲ್ಲ. ಓನ್ಲಿ ಏನೋ ಕಷ್ಟಗಳೇ ಇದ್ದಾವೆ ಅಷ್ಟೇ. ಮಳೆ ಬಂದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ, ಏನ್ ಸಮಸ್ಯೆ ಬರುತ್ತೆ ಅಂತ ಗೊತ್ತಿಲ್ಲ. ಜಾಸ್ತಿ ಅವ್ರಿಗೆ ಪಾಪ, ಇವ್ರಿಗೆ ಮನೆ ಅವ್ರಿಗೆಲ್ಲ ಸಂಪೊಳಗಡೆ ಸೀವೇಜ್ ವಾಟರ್ ಹೋಗಿದೆ, ಕುಡಿಯಕ್ಕೂ ನೀರಿಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ. ಇಟ್ಸ್ ಬಿಗ್ ಸ್ಯಾನಿಟರಿ ರಿಸ್ಕ್, ಡೆಂಗ್ಯೂ ಮಲೇರಿಯಾ ಕೊಲರಾನು ಬರ್ಬೋದು. ಸೊ ದಿಸ್ ಬಿಕಾಸ್ ಆಫ್ ಕಂಟಾಮಿನೇಷನ್, ಇದೆಲ್ಲ ಸಮಸ್ಯೆಗಳಿದ್ದಾವೆ. ಅಂಡ್ ವಿ ಹ್ಯಾವ್ ಬೀನ್ ಸ್ಟ್ರಗ್ಲಿಂಗ್ ಬೋತ್ ದ ಕಮ್ಯುನಿಟೀಸ್, ವೆದರ್ ಇಟ್ಸ್ ನಾರ್ತ್ ವುಡ್ ಆರ್ ರಮಣಶ್ರೀ, ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದೀವಿ ಇದೀಗ ಏನೋ ಒಂದು ಲಾಂಗ್ ಟರ್ಮ್ ಸಮಸ್ಯೆ ಬರಬೇಕಂತ. ಬಟ್ ಟೈಮ್ ತಗೊಳ್ತಾ ಇದೆ. ಏನಂದ್ರೆ ರಾಜಕಾಲುವೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಲೇಔಟ್ ಒಳಗಡೆ, ಬಟ್ ಆಚೆಗೆ ಹೋಗಕ್ಕೆ ದಾರಿ ಕೊಟ್ಟಿಲ್ಲ, ಫಾರೆಸ್ಟ್ನವರು ಕೊಟ್ಟಿಲ್ಲ. ಅವ್ರದ್ದು ವ್ಯಾಲಿಡ್ ಪಾಯಿಂಟ್ ಇದೆ, ಏನಂದ್ರೆ ಸೀವೇಜ್ ಮಿಕ್ಸ್ ಆಗಿ ಬರ್ತಾ ಇದೆ ಫಾರ್ ದ ಲೇಕ್, ಇದು ಬಯೋಡೈವರ್ಸಿಟಿ ಹಾಳಾಗತ್ತೆ, ಲೇಕ್ ಪ್ರಾಣಿಗಳೆಲ್ಲ ಸತ್ತೋಗುತ್ತಂತೆ. ಅವ್ರದ್ದು ಒಂದು ಅಂದ್ರೆ ಒಂದು ರಾಜಕಾಲುವೆ ನೀರು ಸರಾಗವಾಗಿ ಹರಿದು ಹೋಗದೆ ಇರೋದು, ಸೀವೇಜ್ ವಾಟರ್ ಕೂಡ ಜಾಯಿನ್ ಆಗಿರೋದ್ರಿಂದ ಸಮಸ್ಯೆ ಆಗ್ತಿರೋದು. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೀವೇಜ್ ವಾಟರ್ ಮಿಕ್ಸ್ ಆಗಿ ಬರ್ತಾ ಇದೆ. ಏನಂದ್ರೆ ಇದು ಕೆಲವೊಂದು ವಿಲೇಜಸ್ ನಿಂದ ಬರ್ತಾ ಇದೆ, ಇದು ಒಂದು ಸೋರ್ಸ್ ಅಂತೂ ಇಲ್ಲ ಈ ಸ್ಟಾಮ್ ವಾಟರ್ ಡ್ರೈನ್ಗೆ. ಸೊ ಎಲ್ಲಿ ಮಿಕ್ಸ್ ಆಗ್ತಾ ಇದೆ, ಎಲ್ಲಿ ಸೀವೇಜ್ ಮಿಕ್ಸ್ ಆಗ್ತಾ ಇದೆ ಅಂತ ನೋಡಿ ಕಂಟ್ರೋಲ್ ಮಾಡೋದನ್ನು ಬಹಳ ಕಷ್ಟವಾದ ಒಂದು ಕಾರ್ಯಕ್ರಮ. ಬಟ್ ಮಿಕ್ಸ್ ಆಗಿ ಬರ್ತಾ ಇದೆ. ಎಂಡ್ ರಿಸಲ್ಟ್ ಏನಂದ್ರೆ ಸೀವೇಜ್ ಮಿಕ್ಸ್ ಆಗಿ ಬರ್ತಾ ಇದೆ. ಅದು ಹಂಗೆ ಕೆರೆಗಳಲ್ಲಿ ಬಿಡಕ್ಕೆ ಸಾಧ್ಯವಾಗಲ್ಲ. ಏನಂದ್ರೆ ಇಟ್ಸ್ ಅ ಬರ್ಡ್ ಸ್ಯಾಂಕ್ಚುರಿ. ಪುಟ್ಟನಹಳ್ಳಿ ಲೇಕ್ ಇಸ್ ವೆರಿ ವೆಲ್ ನೋನ್ ಬರ್ಡ್ ಸ್ಯಾಂಕ್ಚುರಿ. ವಿಲ್ ಗೆಟ್ ಆಲ್ ಕೈಂಡ್ಸ್ ಆಫ್ ಬರ್ಡ್ಸ್, ಮೈಗ್ರೇಟರಿ ಬರ್ಡ್ಸ್ ಡ್ಯೂರಿಂಗ್ ದ ವಿಂಟರ್. ಪ್ಲಸ್ ದೇ ನೀಡ್ ಫುಡ್, ಅದು ಅದಕ್ಕೆ ಮೀನೆಲ್ಲ ಬೇಕು ಕೆರೆಯಲ್ಲಿ. ಈ ಸ್ಟಾಮ್ ವಾಟರ್ ಮಿಕ್ಸ್ಡ್ ವಿತ್ ಸೀವೇಜ್ ಅಲ್ಲಿ ಹೋದ್ರೆ ಲೈಫ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಆ್ಯಂಡ್ ದಟ್ ಬಯೋಡೈವರ್ಸಿಟಿ ವಿಲ್ ಆಲ್ಸೋ ಬಿ ಇಂಪ್ಯಾಕ್ಟೆಡ್. ಅದು ಅದರಿಂದ ಇವರು ಫಾರೆಸ್ಟ್ ಅವರು ಅಲೌ ಮಾಡ್ತಾ ಇಲ್ಲ. ದೇ ಆರ್ ವೆರಿ ರೈಟ್ ಇನ್ ದೇರ್ ಪಾಯಿಂಟ್. ಬಟ್ ಇಲ್ಲೇನಾಗ್ತಾ ಇದೆ, ರೆಸಿಡೆಂಟ್ಸ್ ಆರ್ ದ ಸಫರರ್ಸ್. ಇದೆಲ್ಲ ಬಂದು ಈ ಲೇಔಟ್ ಎಲ್ಲ ಸಬ್ಮರ್ಜ್ ಆಗಿದೆ ನೀರಲ್ಲಿ, ನಾವು ಸಫರ್ ಮಾಡ್ತಾ ಇದ್ದೀವಿ. ಏನೋ ಒಂದು ಸೊಲ್ಯೂಷನ್ ಬರಬೇಕು, ಏನೋ ಒಂದು ಸೊಲ್ಯೂಷನ್ ಬರಬೇಕು. ನಿನ್ನೆ ಬಂದರು ಡೆಪ್ಯೂಟಿ ಸಿ ಎಂ ಬಂದರು, ಹೋಪ್ಫುಲಿ ಹಿ ಅವರು ಪ್ರಾಮಿಸ್ ಮಾಡಿದ್ದಾರೆ, ಆ್ಯಕ್ಷನ್ ತಗೋತೀವಿ, ವಿಲ್ ಗಿವ್ ಯು ಅ ಸೊಲ್ಯೂಷನ್ ಅಂತ ಕ್ಲೀನಾಗಿ ಅಫಿಷಿಯಲ್ಸ್ ಎಲ್ಲ ಕರೆದು
ಸ್ಟಾಮ್ ವಾಟರ್ಗೆ ಒಂದು ಪ್ಲ್ಯಾನ್, ಡ್ರೈನೇಜ್ ಸೀವೇಜ್ಗೆ ಒಂದು ಪ್ಲ್ಯಾನ್ ಅಂತ ಹೇಳಿದ್ದಾರೆ. ನಂಬಿಕೆ ಇದೆ, ಅವರು ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಇದೆ. ನೋಡ್ತಾ ಇದ್ವಿ, ಕಾಯ್ತಾ ಇದ್ವಿ. ತುಂಬಾ ಜನ ಏನೋ ವೆಕೇಟ್ ಮಾಡಿದ್ರಂತೆ, ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ರಂತೆ. ತಾವು ಇಲ್ಲೇ ಇದ್ರ ಅಥವಾ ಹೊರಗಡೆ ಎಲ್ಲಾದ್ರೂ ಉಳ್ಕೊಂಡಿದ್ರ ಹೇಗೆ ಸರ್? ಹೌದು, ನಮ್ಮ ಫ್ರೆಂಡ್ಸ್ ಎಲ್ಲ ಈ ಲೇಔಟ್ನಲ್ಲಿರೋರು, ನೈಬರ್ಸ್ ಎಲ್ಲ ಆಲ್ಮೋಸ್ಟ್ 10 to 15 ವಿಲ್ಲಮೆಂಟ್ಸ್ ಎಲ್ಲ ವೆಕೇಟ್ ಮಾಡಿ ಹೋದ್ರು. ನಾವು ಸ್ವಲ್ಪ ನಮ್ಮ ಮನೆಗೆ ಪಕ್ಕದಲ್ಲಿದೆ, ನಮ್ಮ ಮನೆ ನಮ್ಗೆ ಮನೆಗೆ ನೀರು ಬಂದಿದೆ, ಒಳಗಡೆ ಬಂದಿಲ್ಲ. ಸೊ ನಾವೆಲ್ಲ ನೈಬರ್ಸ್ ಆಗಿ ಅಟ್ಲೀಸ್ಟ್ ಕನಿಷ್ಠ ಧರ್ಮ ಅಲ್ವಾ. ಸೊ ಸೆಟ್ ನೀವು ಬಂದು ನಮ್ಮ ಜೊತೆಗೆ ಇರ್ಬೋದು ಅಂತ ಆಫರ್ ಮಾಡಿದೀವಿ. ಬಟ್ ಎಷ್ಟು ದಿನ ಇರ್ತಾರೆ, ಅವ್ರಿಗೂ ಜೀವನ ಇರುತ್ತೆ, ಮಕ್ಳು ಇರ್ತಾರೆ, ಅವ್ರ ಕಾಲೇಜು ಸ್ಕೂಲ್ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ, ಬೋರ್ಡ್ ಎಕ್ಸಾಮ್ಸ್. ಸೊ ಹಾಗಾಗಿ ಅವರು ಹೋಟೆಲ್ನಲ್ಲಿ ಇದ್ರು, ಅದು ದಟ್ಸ್ ಅ ಫ್ಯಾಕ್ಟ್. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಏನೋ ಸೊಲ್ಯೂಷನ್ ಕೊಡ್ತೀವಿ ಅಂತ. ಜೊತೆಗೆ ಕ್ವಿಕ್ ಆಗಿ ನೀರನ್ನು ಕೂಡ ಬಿಬಿಎಂಪಿ ಹೊರಗೆ ಹಾಕಿದೆ, ಬಟ್ ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತಾ ಹೇಗೆ? ಎಲ್ಲ ಸರಿ ಹೋಗತ್ತು ಅನ್ನೋದು ಒಂದು ನಂಬಿಕೆ ಇದೆ, ಬಟ್ ಪ್ರಾಕ್ಟಿಕಲ್ ನೋಡಿದ್ರೆ ಅದು ಆಗಲ್ಲ ಅನ್ಸುತ್ತೆ, ಟೈಮ್ ತಗೊಳ್ಳುತ್ತೆ. ಏನಂದ್ರೆ ಓಕೆ, ಇಲ್ಲಿ ಇಲ್ಲಿಂದ ನೀರು ಹೊರಕ್ಕೆ ಹೋಗಿದೆ, ಕೆರೆಗೆ ಹೋಗಿದೆ, ಬಟ್ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿಂದ ಹೆಂಗೆ ಅದು ಕಂಟ್ರೋಲ್ ಮಾಡೋದು, ಎಲ್ಲಿ ಅಲ್ಲಿಂದ ಎಂಡ್ ಪಾಯಿಂಟ್ ತಗೊಂಡು ದೊಡ್ಡ ರಾಜಕಾಲುವೆ ಕನೆಕ್ಟ್ ಮಾಡಬೇಕು, ಬಟ್ ಅದು ಎಷ್ಟು ದಿನ ತಗೊಳ್ಳುತ್ತೆ, ಅದರೊಳಗೆ ಆ ಕೆರೆನಲ್ಲಿ ಏನಾಗುತ್ತೆ ಅದು ಗೊತ್ತಿಲ್ಲ. ಅದೂ ಇಂಪಾರ್ಟೆಂಟ್, ಅದನ್ನು ಮಾಡಬೇಕು. ಬಟ್ ಸದ್ಯಕ್ಕೆ ನಮಗಂತೂ ಒಂದು ಟೆಂಪ್ರರಿ ಸೊಲ್ಯೂಷನ್ ಅಂತೂ ಸಿಕ್ಕಿದೆ, ಬಟ್ ಲಾಂಗ್ ಟರ್ಮ್ ಇದು ಸಸ್ಟೈನಬಲ್ ಸೊಲ್ಯೂಷನ್ ಬೇಕೇ ಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಒಂದು ಲೇಕ್ನ ಸೇವ್ ಮಾಡಬೇಕು, ಎರಡು ಇದೆಲ್ಲ ಹೋಗಿ ಅಂಡರ್ ಗ್ರೌಂಡ್ ವಾಟರ್ ಗ್ರೌಂಡ್ ವಾಟರ್ನ ಕಂಟಾಮಿನೇಟ್ ಮಾಡುತ್ತೆ. ಸೊ ಅದು ಆಗಕ್ ಮುಂಚೆನೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು, ಅದು ಬರಬೇಕು. ಸೊ ತುರ್ತವಾಗಿ ಆಕ್ಷನ್ ತಗೊಳಕ್ಕೆ ಅವಶ್ಯಕತೆ ಇದೆ. ವಿಲ್ಲಾಗಳನ್ನ ಸೇಲ್ ಮಾಡೋದ್ ಕೂಡ ಕಷ್ಟ ಆಗಿದ್ಯಂತೆ. ಹೌದಾ? ಯಾಕಂದ್ರೆ ಇಷ್ಟೆಲ್ಲ ಸಮಸ್ಯೆ ಇರೋದ್ರಿಂದ ಯಾರಾದ್ರೂ ಬಂದು ನೋಡಿದ್ರೆ ನಾರ್ಮಲ್ ಆಗಿ ಯಾರು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಖಂಡಿತ, ಆಬ್ವಿಯಸ್ ಅಲ್ವಾ ಮೇಡಮ್. ಸೊ ಯಾರಾದ್ರು ಬಂದು ನೋಡಿದ್ರೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿದೆ ಅಂದ್ರೆ ಸೇಲ್ ಹೆಂಗಾಗತ್ತೆ? ಆಗಲ್ಲ. ಕೆಲವರು ಟ್ರೈನು ಮಾಡ್ತಾ ಇದ್ದಾರೆ, ಬಟ್ ಯಾರು ಬರ್ತಾ ಇಲ್ಲ, ಬಂದು ನೋಡ್ತಾ ಇದ್ದಾರೆ, ಗ್ರೌಂಡ್ ಲೆವೆಲ್ ಸಿಚುವೇಶನ್ ನೋಡಿದ್ರೆ ತಿರುಗಾ ಹೋಗ್ತಾ ಇದ್ದಾರೆ, ಯಾರು ಪರ್ಚೇಸ್ ಮಾಡಕ್ಕೂ ಬರ್ತಾ ಇಲ್ಲ. ಬಟ್ ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದ್ರೆ ಇದು ಚೆನ್ನಾಗಿರುತ್ತೆ. ಕ್ಲೋಸ್ ಟು, ವೆರಿ ಕ್ಲೋಸ್ ಟು ನೇಚರ್, ಗ್ರೀನರಿ, ಒಳ್ಳೆ ಲೇಔಟ್, ಒಳ್ಳೆ ಜಾಗ, ಒನ್ ಆಫ್ ದ ಪಾಪ್ಯುಲರ್ ಲೇಔಟ್ಸ್ ಇನ್ ನಾರ್ತ್ ಬ್ಯಾಂಗ್ಳೂರ್. ದಟ್ ಅದಕ್ಕೋಸ್ಕರನೇ ಲಾಟ್ ಆಫ್ ಪೀಪಲ್ ಆರ್ ಹಿಯರ್. ಬಟ್ ಹೋಪ್ಫುಲಿ ಇಸ್ ಆಲ್ ಇಸ್ ಟೆಂಪರರಿ, ವಿಲ್ ಗೆಟ್ ಎ ಗುಡ್ ಸೊಲ್ಯೂಷನ್ ಆಸ್ ಪ್ರಾಮಿಸ್ಡ್ ಬೈ ದಿ ಡಿಪ್ಟಿ ಸಿಎಂ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ಆಲ್ರೆಡಿ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಈ ವಿಲ್ಲಾಗಳನ್ನ ಮನೆಗಳನ್ನ ಪರ್ಚೇಸ್ ಮಾಡಿದ್ವಿ, ಬಟ್ ಈಗ ಸೇಲ್ಗಿಟ್ರು ಕೂಡ ಯಾರು ಬಂದು ಪರ್ಚೇಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾರೆಲ್ಲ ವಿಲ್ಲಾಗಳನ್ನ ಮನೆಗಳನ್ನ ನೋಡೋದಕ್ಕೆ ಬರ್ತಾರೋ, ಸೊ ಅವರು ಇಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡಿ ಅವುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀನಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.